ಕೆಳಗೆ ಈ ಸಂಸ್ಥೆ ಪ್ರಾರಂಭ ಆಗಾಡ ನಾನೇನ್ ಕಾರ್ಪೊರೇಟರ್ ಅಲ್ಲ, ನಾನು ಬರೀ ಸಮಾಜ ಸೇವಕ ಅಂತ. 25 ವರ್ಷ ಆಗ್ಲಿ ಇದಕ್ಕೆ ಅಂದ್ರು. ಸರ್, ಕನಸು ಕಾಣದಾದ್ರೆ ದೊಡ್ಡದಾಗೆ ಕಾಣೋಣ ಬಿಡಿ ಸರ್. ಈ ಸಂಸ್ಥೆಗೆ 50 ವರ್ಷ 100 ವರ್ಷ ಆಗ್ಲಿ, ನೀವು ಆ ಮಂತ್ರಿಗಳಾಗಿ ಬನ್ನಿ, ನಾವು ಭಾಷಣ ಮಾಡಕ್ ಅಭಿನಂದನ ಭಾಷಣ ಮಾಡಕ್ ನಾವೇ ಬರ್ತೀವಿ ಸರ್. ನಮ್ಮ ಹಾರೈಕೆ ಅದು. ಯಾಕೆಂದ್ರೆ ಯಾವತ್ತು ಜನಪರವಾಗಿ ಕೆಲಸ ಮಾಡುವಂತವ್ರು ನೀವು. ದೇವರು ನಿಮ್ಗೆ ಆಯುಷ್, ಆರೋಗ್ಯ, ಅವಕಾಶ ಎಲ್ಲವನ್ನ ಕಲ್ಪಿಸ್ಕೊಡ್ಲಿ ಅಂತ ಹೃದಯ ತುಂಬೆ ಹಾರೈಸ್ತೀವಿ ಸರ್. ಆಮೇಲೆ ನಾವು ಬಸವರಾಜ್ ಅವ್ರನ್ನ ನೋಡಿರೋ ರೀತಿಯಲ್ಲಿ, ಅವರೇನು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಅಲ್ಲ, ಇಲ್ಲದೆ ಇದ್ದಾಗಲೂ ಕೂಡ ಯಾರೇ ಜನ ಫೋನ್ ಮಾಡಿದ್ರು ಸ್ಪಂದಿಸೋ ಅಂತ ಗುಣ ಅವರಿಗಿದೆ. ಆ ಗುಣನೇ ಅವರನ್ನ ಎಲ್ಲರೊಳಗೂ ಕೂಡ ಒಂದಾಗುವ ಮಾಡಿದೆ. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾದ ವಿಚಾರ ಅಂದ್ರೆ ಪದ್ಮಮೂರ್ತಿ ಅವ್ರನ್ನ.